श्रीगुरुभ्यो नमः हरिः ॐ प्रविश्य मम इमां प्रसुप्तां सञ्जीवयत्य किल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् आचार्यः पवनोऽस्माकमाचार्याणि च भारती देवो नारायण श्रीशः देवी मंगल देवता भवति यदनु भावाद्येड़ मुकोपि वाग्मी जड़ मतिरपि जंतुर जायते प्राग्य मौली चेतो देवता भारती सा मम वचसे निधत्तां सन्निधिं मानसे च चित्रैः पदैश्च गंभीरैर्वाक्यैर्मानैरखंडितैः गुरुभावं व्यञ्जयन्ती भातिश्रीजयतीर्थवाक् अञ्जनासूनुसान्निध्याद्विजयेन विराजितम् अजितप्रीतिजनकं भजेऽहं विजयध्वजम् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मरिष्टार्थसिद्धये तपो विद्याविरक्त्यादि सद्गुणोघाकरान्नहं वादिराजगुरून् वन्दे हयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे अनवध्यात्मचारित्र्यं वादिखद्योतभास्करं विद्यामान्यगुरुं वन्दे विद्याविद्योतभास्वरं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्यै गुरुन्ममापादमौळिपर्यन्तं गुरोणामाकृतिं स्मरेत्तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः मातृभ्यो नमः पितृभ्यो नमः ಗುರುಭ್ಯೋ ನಮಃ ಸಮಸ್ತ ವೀಕ್ಷಕ ವರ್ಗಕ್ಕೆ ಅಭಿವಂದನೆಗಳು ವೇದಗಳು ಆದೇಶವನ್ನು ಇದೆ ಸತ್ಯಂ ವದ ಧರ್ಮಂ ಚರ ಅಂತ ಸ್ಪಷ್ಟವಾಗಿದೆ ಸತ್ಯವಾದದ್ದನ್ನು ಹೇಳಬೇಕು ಧರ್ಮವನ್ನು ಮಾಡಬೇಕು ಅಂತ ಹಾಗಾದರೆ ಧರ್ಮವನ್ನು ಯಾವಾಗ ಪ್ರಾರಂಭ ಮಾಡಬೇಕು ಪ್ರಶ್ನೆ ಸಹಜವಾದದ್ದು ರಾಜರ ಚರಿತ್ರೆಯನ್ನು ನೋಡಿದಾಗ ರಾಜರು ಹೇಳಿದು ಹೇಳುವಂತಹ ಮಾತು ಕೌಮಾರಂ ಆಚರೇತ್ ಪ್ರಾಜ್ಞ ಹೇಳಿ ಸಣ್ಣೋರಿದ್ದಾಗಲಿಂದಲೇ ಧರ್ಮಚ ಧರ್ಮಾಚರಣೆಯನ್ನು ನಾವು ಮಾಡಿಕೊಂಡು ಬರಬೇಕು ಅಂತ ಹಾಗಾಗಿ ಅದಕ್ಕೆ ಕಾಲ ಯಾವುದು ಹೇಳಿದ್ರೆ ಸಣ್ಣವರಿದ್ದಾಗಲೇ ಅಭ್ಯಾಸವನ್ನು ಮಾಡಿಸ್ಬೇಕು ಅಂತ ಹೌದು ಹೇಗೆ ಮಾಡಬೇಕು ಧರ್ಮಾಚರಣೆಯನ್ನು ಮಾಡಬೇಕು ಗೊತ್ತಾಯಿತು ಹೇಗೆ ಮಾಡಬೇಕು ಹೇಳಿದ್ರೆ ಉಪನಿಷತ್ತುಗಳು ನಮಗೆ ಅದನ್ನು ತಿಳಿಸ್ಕೊಡ್ತಾ ಇದ್ದಾವೆ ಹೇಗೆ ಧರ್ಮವನ್ನು ಮಾಡಬೇಕು ಅಂತ ಹೇಳಿದ್ರೆ ಯದೇವ ಕರೋತಿ ಶ್ರದ್ಧೆಯ ವಿದ್ಯೆಯ ಉಪನಿಷದ ತದೇವ ವೀರ್ಯವತ್ತರಂಭತಿ ಹೇಳಿ ನಾವು ಮಾಡುವಂತಹ ಕೆಲಸವನ್ನು ಶ್ರದ್ಧೆಯಿಂದಾಗಿ ಮಾಡಬೇಕು ವಿದ್ಯೆಯ ತಿಳ್ಕೊಂಡು ಮಾಡಬೇಕು ಸರಿಯಾದದ್ದನ್ನು ಮಾಡ್ತಾ ಇದೀವೋ ಇಲ್ಲವೋ ಇದು ವೇದೋಕ್ತವಾದದ್ದು ಶಾಸ್ತ್ರೋಕ್ತವಾದದ್ದು ಹೌದೋ ಅಲ್ವೋ ಈ ರೀತಿಯಾಗಿ ತಿಳ್ಕೊಂಡು ಮಾಡಬೇಕು ಅರ್ಥಾನುಸಂಧಾನದಿಂದಾಗಿ ಮಾಡಬೇಕು ಏನು ಹೇಳ್ತಾ ಇದ್ದಾರೆ ಆ ಮಂತ್ರಗಳ ಅರ್ಥ ಏನು ಉದ್ದೇಶ ಏನು ಇವುಗಳನ್ನು ನಾವು ತಿಳ್ಕೊಳ್ಬೇಕು ಹಾಗಿತ್ತು ಅಂತ ಮಾತ್ ಹಾಗಿತ್ತು ಅಂತಾದರೆ ಮಾತ್ರ ಅದು ಸಕ್ಸಸ್ಸಾಗಿರ್ತಕ್ಕಂತಹ ಕಾರ್ಯ ಉತ್ತಮವಾಗಿರ್ತಕ್ಕಂತಹ ಕಾರ್ಯ ಹೇಳಿ ಕರೆಸ್ಕೊಳುತ್ತೆ ಆ ನಿಟ್ಟಿನಲ್ಲಿ ಧರ್ಮವನ್ನು ಮಾಡಬೇಕು ಅಂತಂದು ಹೇಳಿದರೆ ನಮಗೆ ಯಾವುದಾದ್ರೂ ಒಂದು ಸಾಧನ ಇರಬೇಕು ತಿಳಿಸ್ಕೊಡುವಂತಹದ್ದು ಮಾರ್ಗ ಆ ತಿಳಿಸ್ಕೊಡುವಂತಹದ್ದು ಯಾವುದು ಅಂತಂದು ಹೇಳಿದರೆ ಒಂದು ಹರಿದಾಸ ಸಾಹಿತ್ಯ ಇನ್ನೊಂದು ವ್ಯಾಸ ಸಾಹಿತ್ಯ ಹೇಳಿ ಹೀಗೆ ಎರಡನ್ನೂ ಕೂಡ ಅಧ್ಯಯನ ಮಾಡಬೇಕು ಎರಡೂ ಕೂಡ ನಮ್ಮ ಎರಡು ಕಣ್ಣುಗಳಿದ್ದ ಹಾಗೆ ಹಾಗಾಗಿ ಆ ವ್ಯಾಸ ಸಾಹಿತ್ಯದಲ್ಲಿ ದಾಸ ಸಾಹಿತ್ಯದಲ್ಲಿ ನಮ್ಮ ಪೂರ್ವಿಕರು ಗುರುಗಳು ಮತಾಚಾರ್ಯರಾಗಿರ್ಬೋದು ಏನೇನು ಹೇಳಿಕೊಟ್ಟಿದ್ದಾರೆ ಇದು ಮಾಡಬೇಕು ನೀನು ಏನು ಆದೇಶವನ್ನು ಕೊಟ್ಟಿದ್ದಾರೆ ಅದನ್ನು ಮಾಡಿಕೊಂಡು ಹೋಗಬೇಕು ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮ ಭಕ್ತಿಸುಧಾ ವಾಹಿನಿ ಅನೇಕ ವರ್ಷಗಳಿಂದಾಗಿ ಅನೇಕ ವಿದ್ವಾಂಸರುಗಳಿಂದಾಗಿ ಪ್ರವಚನಗಳು ಹರಿದಾಸ ಸಾಹಿತ್ಯದಲ್ಲಿ ಹರಿದಾಸರು ಯಾವ ಯಾವ ಕೃತಿಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಆ ಕೃತಿಗಳ ವಾಚನ ಅದರ ಅರ್ಥಾನುಸಂಧಾನ ಗೀತಗಾಯನ ಹೀಗೆ ಈ ರೀತಿಯಾಗಿ ಅನೇಕ ಸತ್ಕಾರ್ಯಗಳನ್ನು ಮಾಡಿಕೊಂಡು ಬಂದಿದೆ ಪ್ರಕೃತದಲ್ಲಿ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂತಹದ್ದು ಈ ಕಾರ್ತೀಕ ಮಾಸಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮದೇವರೇ ಹೇಳ್ತಾರೆ ನಕಾರ್ತಿಕ ಸಮೋ ಮಾಸೋ ಹೀಗೆ ಆ ಕಾರ್ತೀಕ ಮಾಸಕ್ಕೆ ಸರಿಯಾದ ಮಾಸ ಮತ್ತೊಂದು ಇಲ್ಲ ಹೇಳಿ ಅಷ್ಟು ಮಹತ್ವವನ್ನು ಈ ಕಾರ್ತೀಕ ಮಾಸಕ್ಕೆ ಕೊಟ್ಟಿದ್ದಾರೆ ಇಂತಹ ಕಾರ್ತೀಕ ಮಾಸದಲ್ಲಿ ಅನೇಕ ವಿಧವಾಗಿರ್ತಕ್ಕಂತಹ ಹಬ್ಬಗಳು ಬರುತ್ತೆ ಪ್ರಾರಂಭದಲ್ಲಿ ಬಲಿಪಾಡ್ಯಮಿಯಿಂದ ಈ ಹಬ್ಬಗಳು ಪ್ರಾರ ಪ್ರಾರಂಭ ಆಗುತ್ತೆ ವೈಭವದಿಂದ ಎಲ್ಲ ಕಡೆಯಲ್ಲೂ ಮಾಡಿಕೊಂಡು ಬರ್ತಾರೆ ವೈಚಾರಿಕತೆ ಅನೇಕ ಕಡೆ ನಡೆಸ್ಕೊಂಡು ಬರ್ತಾರೆ ಅನೇಕ ಪ್ರದೇಶಗಳಲ್ಲಿ ವಿವಿಧ ರೀತಿಯಲ್ಲೆಲ್ಲ ಈ ಹಬ್ಬಗಳು ನಡ್ಕೊಂಡು ಬರುತ್ತೆ ಪ್ರಕೃತದಲ್ಲಿ ಈ ತುಳಸಿ ಹಬ್ಬ ವಿಶೇಷವಾಗಿ ಎಲ್ಲರೂ ನಡೆಸ್ಕೊಂಡು ಬಂದಿರತಕ್ಕಂತಹ ಹಬ್ಬ ಹಾಗಾಗಿ ನಾವು ಮೊದಲೇ ಆರಂಭದಲ್ಲಿ ಹೇಳಿದ ಹಾಗೆ ತಿಳ್ಕೊಂಡು ಮಾಡತಕ್ಕಂತಹ ಕರ್ಮ ಏನಿದೆ ಅದು ಭಗವಂತನಿಗೆ ಪ್ರೀತಿಯನ್ನು ಉಂಟು ಮಾಡತ್ತೆ ಹಾಗಾಗಿ ಅಂತಹ ತುಳಸಿಯ ಮಹಿಮೆಯನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಇಲ್ಲಿ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಈ ಒಂದು ಸ್ವಲ್ಪ ಹೊತ್ತಿನ ಕಾಲ ಈ ತುಳಸಿಯ ಮಹಿಮೆಯನ್ನು ನಾವು ತಿಳ್ಕೊಳ್ಳೋಣ ಹೇಗೆ ಶುರು ಹೇಗೆ ಅಂತಂದು ಹೇಳಿದ್ರೆ ಹೇಳಿದ ಹಾಗೆ ಬ್ರಹ್ಮದೇವರು ಬ್ರಹ್ಮದೇವರು ಈ ಕಾರ್ತೀಕ ಮಾಸಕ್ಕೆ ವಿಶೇಷವಾಗಿರ್ತಕ್ಕಂತಹ ಸ್ಥಾನಮಾನವನ್ನು ಗುರುತಿಸ್ತಾ ಇದ್ದಾರೆ ನ ಕಾರ್ತೀಕ ಸಮೋ ಮಾಸೋ ನ ಕೃತೇನ ಸಮಂ ಯುಗಂ ನ ಚ ವೇದ ಸಮಂ ಶಾಸ್ತ್ರಂ ನ ತೀರ್ಥಂ ಗಂಗಯಾ ಸಮಂ ಬಹಳ ಸುಲಭವಾಗಿರ್ತಕ್ಕಂಥದ್ದು ಚೆನ್ನಾಗಿ ಅರ್ಥ ಆಗತ್ತೆ ಏನು ಅಂತಂದು ಹೇಳಿದರೆ ಈ ಮಾಸಗಳಲ್ಲೇ ಶ್ರೇಷ್ಠವಾಗಿರ್ತಕ್ಕಂತಹ ಮಾಸ ಅಂದರೆ ಈ ಕಾರ್ತೀಕ ಮಾಸಕ್ಕೆ ಮತ್ತೊಂದು ಸಮವಾಗಿರ್ತಕ್ಕಂತಹ ಮಾಸ ಇಲ್ಲ ನಕೃತೇನ ಸಮಂ ಯುಗಂ ಯುಗಗಳು ಕೃತತ್ರೇತದ್ವಾಪರ ಕಲಿಯುಗ ಅಂತಂದು ಹೇಳಿ ಚತುರ್ ಯುಗಗಳು ಈ ಯುಗಗಳಲ್ಲಿ ಕೃತ ಯುಗಕ್ಕೆ ಸಮನಾಗಿರ್ತಕ್ಕಂತಹ ಮತ್ತೊಂದು ಯುಗ ಇಲ್ಲ ಶಾಸ್ತ್ರಗಳು ಶಾಸ್ತ್ರಗಳು ಅನೇಕವಾಗಿರ್ತಕ್ಕಂತಹ ಶಾಸ್ತ್ರಗಳಿದೆ ನ್ಯಾಯಶಾಸ್ತ್ರ ಇದೆ ವೇದಾಂತ ಶಾಸ್ತ್ರ ಇದೆ ಅಲಂಕಾರ ಶಾಸ್ತ್ರಗಳಿದೆ ಹೀಗೆ ಶಾಸ್ತ್ರ ಪ್ರಪಂಚದಲ್ಲಿಯೇ ಉತ್ತಮವಾಗಿರ್ತಕ್ಕಂತಹ ಶಾಸ್ತ್ರ ಯಾವುದು ಅಂತಂದು ಹೇಳಿದ್ರೆ ನಚವೇದ ಸಮಂ ಶಾಸ್ತ್ರಂ ಹೀಗೆ ವೇದಗಳಿಗೆ ಸರಿಸಮಾನವಾಗಿರ್ತಕ್ಕಂತಹ ಮತ್ತೊಂದು ಶಾಸ್ತ್ರ ಇಲ್ಲ ತೀರ್ಥಗಳು ನಾವು ಪ್ರತಿನಿತ್ಯ ಬೆಳಗ್ಗೆ ಎದ್ರೆ ಸ್ಮರಣೆಯನ್ನು ಮಾಡಬೇಕು ಗಂಗಾ ಸಿಂಧು ಸರಸ್ವತಿ ಚಯಮುನಾ ಗೋದಾವರಿ ನರ್ಮದಾ ಕೃಷ್ಣ ಭೀಮರತಿ ಚಪಲ್ ಘು ಸರಯೂ ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವಿನತಾ ನೇತ್ರಾವತಿ ದ್ಯಾದಯ ನದ್ಯ ಶ್ರೀ ಹರಿಪಾದ ಪಂಕಜ ಭವಾಹ ಕುರುವಂತೋ ಮಂಗಳಂ ಅಂತಂದು ಹೇಳಿ ಈ ತೀರ್ಥಗಳಿಗೆ ಯಾಕಷ್ಟೊಂದು ಮಹತ್ವ ಅಂತಂದು ಹೇಳಿದರೆ ಹರಿಪಾದ ಪಂಕಜ ಭವಾಹ ಭಗವಂತನ ಪಾದದಿಂದಾಗಿ ಹುಟ್ಟಿರ್ತಕ್ಕಂತಹವುಗಳು ಹಾಗಾಗಿ ಇಷ್ಟೊಂದು ಮಹತ್ವ ಅದಕ್ಕಿದೆ ನಮ್ಮನ್ನು ಪುನೀತರನ್ನಾಗಿ ಮಾಡ್ತಕ್ಕಂತಹ ಈ ತೀರ್ಥಗಳು ಇಂತಹ ತೀರ್ಥಗಳಲ್ಲಿ ಯಾವುದು ಶ್ರೇಷ್ಠವಾಗಿರ್ತಕ್ಕಂತಹ ತೀರ್ಥ ಅಂತಂದು ಹೇಳಿದರೆ ಗಂಗಾ ನ ತೀರ್ಥಂ ಗಂಗೈ ನ ನತೀರ್ಥಂ ಗಂಗಯ ಸಮಂ ಹಾಗಾಗಿ ಆ ಗಂಗೆಗೆ ಸಮನಾಗಿರ್ತಕ್ಕಂತಹ ಮತ್ತೊಂದು ತೀರ್ಥ ಇಲ್ಲ ಅಂತಂದು ಹೇಳಿ ಇಷ್ಟೊಂದೆಲ್ಲ ನಿರೂಪಣೆಯನ್ನು ಮಾಡ್ತಾ ಬರ್ತಾರೆ ಹಾಗಾಗಿ ಅಂತಹ ಕಾರ್ತೀಕ ಮಾಸಗಳಲ್ಲಿ ಅಂತಹ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ನಾವು ಹಬ್ಬ ಆಚರಣೆ ಒಂದು ಪ್ರಧಾನ ದಾನಗಳು ಈ ಹಬ್ಬಗಳಲ್ಲಿ ಅತಿಥಿ ಸತ್ಕಾರ ಮಾಡೋದು ದಾನಗಳನ್ನು ಕೊಡ್ತಕ್ಕಂತಹದ್ದು ಹೀಗೆ ಇದಕ್ಕೆ ವಿಶೇಷವಾಗಿರ್ತಕ್ಕಂತಹ ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋಗ್ತಾರೆ ಇನ್ನು ಈ ಪೀಠಿಕೆಯನ್ನು ಹೇಳ್ತಾರೆ ಏನು ಪೀಠಿಕೆ ಅಂತಂದು ಹೇಳಿದರೆ ನಾವು ಈ ತುಳಸಿಯ ಮಹಿಮೆಯನ್ನು ಹೇಗೆ ತಿಳ್ಕೋಬೇಕು ಅಂತಂದು ಹೇಳಿದರೆ ಪುರಾಣಗಳಲ್ಲಿ ಉಲ್ಲೇಖ ಇದೆ ಈ ತುಳಸಿಯ ಮಹಿಮೆಯನ್ನು ಪುರಾಣ ತಿಳಿಸ್ಕೊಡತ್ತೆ ಅನೇಕ ಕಡೆ ಈ ತುಳಸಿಯ ಮಹಿಮೆಯನ್ನು ತಿಳಿಸ್ಕೊಡ್ತಾರೆ ಪ್ರಕೃತದಲ್ಲಿ ಸ್ಕಾಂದ ಪುರಾಣ ಈ ಸ್ಕಾಂದ ಪುರಾಣದಲ್ಲಿ ಈ ತುಳಸಿದೇವಿಯ ಮಹಿಮೆಯನ್ನು ತಿಳಿಸ್ಕೊಡ್ತಾರೆ ಅದು ಹೇಗೆ ಅಂತ ನೋಡ್ತಾ ನೋ ನೋಡ್ತಾ ಹೋಗೋಣ ಶೌನಕಾದಿ ಋಷಿಗಳು ಯಾಗವನ್ನು ಮಾಡಿದ್ದಾರೆ ಸೂತ ಪುರಾಣಿಕರು ಬಂದಿದ್ದಾರೆ ಸೂತ ಪುರಾಣಿಕರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಸ್ವಾಮಿ ಈ ಕಾರ್ತೀಕ ಮಾಸದ ಮಹಿಮೆಯನ್ನು ನೀವು ನಮಗೆ ತಿಳಿಸ್ಕೊಡಬೇಕು ಹೇಳಿ ಸೂತ ಪುರಾಣಿಕರು ಪ್ರಾರಂಭವನ್ನು ಮಾಡ್ತಾ ಎಲ್ಲವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ ಹೀಗೆ ಯಾವ ಯಾವ ದಾನಗಳನ್ನು ಕೊಡಬೇಕು ಕಾರ್ತೀಕ ಮಾಸದಲ್ಲಿ ಹಬ್ಬಗಳನ್ನು ಹೇಗೆ ಆಚರಣೆ ಮಾಡಬೇಕು ಗೋಪಿಚಂದನ ಧಾರಣೆ ಮತ್ತು ಈ ಕಾರ್ತೀಕ ಮಾಸದ ಸ್ನಾನ ಇದರ ಬಗ್ಗೆ ಎಲ್ಲ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ ಹೀಗೆ ತುಳಸಿಯ ಮಹಿಮೆಯನ್ನು ಹೇಳಬೇಕಾದರೆ ಸೂತರು ಹೇಳ್ತಾ ಇದ್ದಾರೆ ಬ್ರಹ್ಮದೇವರು ಹಾಗೂ ನಾರದರ ಮುನಿಗಳ ಸಂವಾದ ಅವರಿಬ್ಬರ ಸಂವಾದ ನಾರದ ಮುನಿಗಳು ಇದೇ ಪ್ರಶ್ನೆಯನ್ನು ಮಾಡಿರ್ತಾರಂತೆ ಬ್ರಹ್ಮದೇವರಿಗೆ ದೇವಿಯ ಮಹಿಮೆಯನ್ನು ನೀವು ತಿಳಿಸ್ಕೊಡಬೇಕು ಅಂತಂದು ಹೇಳಿ ಆ ನಿಟ್ಟಿನಲ್ಲಿ ಬ್ರಹ್ಮದೇವರು ಈ ನಾರದರಿಗೆ ಈ ಮಹಿಮೆಯನ್ನು ತಿಳಿಸ್ಕೊಡ್ಬೇಕಾದ್ರೆ ಆ ಕಥೆಯನ್ನು ತಗೊಂಡು ಈ ಸೂತರು ಋಷಿಗಳಿಗೆ ಹೇಳ್ತಾ ಹೋಗ್ತಾರೆ ಆ ಕಥೆ ಬಹಳ ತುಂಬ ಚೆನ್ನಾಗಿರ್ತಕ್ಕಂತಹ ಕತೆ ಹೀಗೆ ಆ ಕಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು ಹೇಳ್ತಕ್ಕಂತಹ ಮಾತು ತುಳಸ್ಯಾ ಶೃಣು ಮಾಹಾತ್ಮ್ಯಂ ಪಾಪಘ್ನಂ ಪುಣ್ಯವರ್ಧನಂ ಈ ತುಳಸಿಯ ಮಹಿಮೆ ಎಂತಹದ್ದು ಅಂತಂದು ಹೇಳಿದರೆ ನಮ್ಮ ಸಮಸ್ತ ಪಾಪಗಳನ್ನು ನಾಶ ಮಾಡತಕ್ಕಂತಹದ್ದು ಪುಣ್ಯವರ್ಧನಂ ಪುಣ್ಯವನ್ನು ತಂದುಕೊಡ್ತಕ್ಕಂತಹ ಈ ಮಹಿಮೆ ಅಷ್ಟು ಮಹಿಮೆ ಈ ತುಳಸಿಗೆ ಇದೆ ಅಂತಹ ಮಹಿಮೆಯನ್ನು ನೀವು ಕೇಳಿ ಅಂತಂದು ಹೇಳಿ ನಾರದರಿಗೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಹೀಗೆ ಮತ್ತು ಒಂದು ವಿಶೇಷ ಇದೆ ಏನಂತಂದು ಹೇಳಿದರೆ ಪ್ರಯತ್ನಪಟ್ಟು ನಾವು ಯಾರಾದರೂ ತುಳಸಿ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ಅಂತಂದು ಹೇಳಿದರೆ ಆದರದಿಂದ ನಾವು ಹೋಗಿ ಕೇಳಬೇಕಂತೆ ಅಷ್ಟು ಒಂದು ವಿಶೇಷವಾಗಿರತಕ್ಕಂತಹದ್ದು ಈ ತುಳಸಿಯ ಮಹಿಮೆ ತಸ್ಮಾತ್ ಸರ್ವ ಪ್ರಯತ್ನೇನ ಇನ್ನೊಂದು ಒಂದು ವಿಶೇಷವಾಗಿರತಕ್ಕಂಥದ್ದು ಏನಂತಂದು ಹೇಳಿದರೆ ಸಂಪ್ರಾಪ್ತೆ ಕಾರ್ತಿಕೇ ಮಾಸೆ ತುಳಸ್ಯಾ ಪೂಜನಂ ಮುನೇ ಯೇ ಕುರುವಂತಿ ನರಾಭಕ್ತ್ಯ ತೇ ಯಾಂತಿ ಪರಮಂ ಗತಿಂ ಏನಂತಂದು ಹೇಳಿದರೆ ಈ ಕಾರ್ತೀಕ ಮಾಸದಲ್ಲಿ ಭಗವಂತನಿಗೆ ಈ ತುಳಸಿಯಿಂದ ಪೂಜೆ ಮಾಡೋದರಿಂದಾಗಿ ಯಾರು ಪೂಜೆ ಮಾಡ್ತಾನೆ ಆ ಮನುಷ್ಯ ಭಗವಂತ ಮುಕ್ತನಾಗ್ತಾನೆ ಈ ಬಂಧನದಿಂದ ಸಾಂಸಾರಿಕ ಬಂಧನದಿಂದಾಗಿ ಅವನು ಮುಕ್ತನಾಗ್ತಾನೆ ಅಷ್ಟೊಂದು ಮಹಿಮೆ ಮಾಹಾತ್ಮೆ ಈ ತುಳಸಿಗೆ ಇದೆ ಹೇಳಿ ಹೀಗೆ ತುಳಸಿಗೆ ಒಂದು ವಿಶೇಷ ಸ್ಥಾನ ಇದೆ ನಾವು ಪ್ರತಿನಿತ್ಯ ಸ್ನಾನ ಮಾಡಬೇಕಾದ್ರೆ ಆ ಸ್ನಾನದ ಜಲದಲ್ಲಿ ತುಳಸಿಯನ್ನು ಹಾಕ್ಕೊಂಡು ನಾವು ಸ್ನಾನ ಮಾಡಬೇಕು ಹೇಳಿ ತುಳಸಿ ಪತ್ರ ಸಂಯುಕ್ತೈ ತುಳಸಿ ಪತ್ರ ಸಂಯುಕ್ತೈರ್ ಜಲೈ ಸ್ನಾನಂ ಚರೇದ್ಯದಿ ಸರ್ವ ಪಾಪ ವಿನಿರ್ಮಿ ವಿನಿರ್ಮುಕ್ತೋ ಮೋದತೆ ವಿಷ್ಣು ಮಂದಿರೇ ಎಲ್ಲ ಪಾಪಗಳನ್ನು ಕಳ್ಕೊಳ್ತಾ ಇದ್ದೇವೆ ಈ ಪಾಪಗಳು ಎಂತಹದ್ದು ಅಂತಂದು ಹೇಳಿದರೆ ನಮಗೆ ಅನೇಕ ರೋಗಗಳಿಗೆ ಕಾರಣವಾಗ್ತಕ್ಕಂತಹದ್ದು ಅನೇಕ ಕಷ್ಟ ಕಾರ್ಪಣ್ಯಗಳಿಗೆ ಕಾರಣ ಯಾವುದು ಅಂತಂದು ಹೇಳಿದರೆ ಈ ಪಾಪಗಳು ಅಂತಹ ಪಾಪಗಳನ್ನು ನಾಶ ಮಾಡುತ್ತೆ ಯಾವುದು ಅಂತಂದು ಹೇಳಿದರೆ ತುಳಸಿಯಿಂದ ಕೂಡಿರತಕ್ಕಂತಹ ಜಲ ಅದು ತೀರ್ಥ ಸದೃಶವಾಗಿರ್ತಕ್ಕಂತಹ ಜಲ ಅಂತಹ ಜಲದಿಂದಾಗಿ ನಾವು ಸ್ನಾನವನ್ನು ಮಾಡಬೇಕು ಹೀಗೆ ಇಷ್ಟೆಲ್ಲ ಹೇಳ್ತಾ ತುಳಸಿಯ ಮಹಿಮೆಯನ್ನು ಅವರು ಒಂದು ಪುರಾಣದ ಇನ್ನೊಂದು ಕಥಾಭಾಗವನ್ನು ಹೇಳ್ತಾ ಇದ್ದಾರೆ ನಾರದರಿಗೆ ಬ್ರಹ್ಮದೇವರು ಆ ಕತೆ ಪ್ರಾರಂಭವೇ ತುಂಬ ಚೆನ್ನಾಗಿದೆ ಕಾಶ್ಮೀರ ದೇಶ ಕಾಶ್ಮೀರ ದೇಶದಲ್ಲಿ ಇಬ್ಬರು ಬ್ರಾಹ್ಮಣರಿರ್ತಾರೆ ಅವರ ಬ್ರಾಹ್ಮಣರ ವರ್ಣನೆಯೇ ಕೇಳಲಿಕ್ಕೆ ತುಂಬ ಚೆನ್ನಾಗಿದೆ ಹರಿಮೇಧ ಸುಮೇಧಾಕ್ಯವು ವಿಷ್ಣು ಭಕ್ತಿ ಪರಾಯಣವು ಬ್ರಾಹ್ಮಣರು ಯಾರು ಅಂತಂದು ಹೇಳಿದರೆ ಹರಿಮೇಧ ಸುಮೇಧ ಅಂತಂದು ಹೇಳಿ ಇಬ್ಬರು ಬ್ರಾಹ್ಮಣರು ಆ ಬ್ರಾಹ್ಮಣರು ಎಂಥವರು ಅಂತಂದು ಹೇಳಿದರೆ ವಿಷ್ಣು ಭಕ್ತಿ ಪರಾಯಣ್ ಭಗವಂತನಲ್ಲಿ ವಿಶೇಷವಾಗಿರ್ತಕ್ಕಂತಹ ಭಕ್ತಿಯನ್ನು ಮಾಡ್ತಾ ಇದ್ದಾರೆ ಅಂತಹ ಈ ಹರಿಮೇಧ ಸುಮೇಧರ ಕಥೆಯನ್ನು ಈ ನಾರದರ ಮುನಿಗಳಿಗೆ ಹೇಳ್ತಾ ಇದ್ದಾರೆ ಅವರು ಯಾತ್ರೆಯನ್ನು ಮಾಡ್ತಾ ಇರ್ತಾರೆ ಯಾತ್ರೆಯನ್ನು ಮಾಡ್ತಾ ಆ ಯಾತ್ರಾ ಮಾರ್ಗದ ಮಧ್ಯದಲ್ಲಿ ಬಿಸಿಲು ಬಿಸಿಲು ಬೇಗೆ ಬಹಳ ಅವರಿಗೆ ಆಯಾಸ ಆಗ್ತಾ ಇದೆ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತಂದು ಹೇಳಿದರೆ ಅಲ್ಲೇ ಹತ್ತಿರದಲ್ಲಿ ತುಳಸಿಯ ವನವನ್ನು ನೋಡ್ತಾ ಇದ್ದಾರೆ ಈ ತುಳಸಿಯ ವನವನ್ನು ನೋಡ್ತಿದ್ದಾಗೇ ಇವರಲ್ಲಿರ್ತಕ್ಕಂತಹ ಒಬ್ಬ ಅವನು ಯಾರು ಅಂತಂದು ಹೇಳಿದರೆ ಸುಮೇಧ ಆ ಸುಮೇಧ ತಾನು ಹೋಗಿ ತುಳಸಿಯ ವನಕ್ಕೆ ಒಂದು ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡ್ತಾ ಇದ್ದಾನೆ ಬಹಳ ಇನ್ನೊಬ್ಬ ಈ ಹರಿಮೇದ ಅದನ್ನು ನೋಡಿ ಅವನಿಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ ಅವನು ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ಸುಮೇಧನಿಗೆ ಕಮರ್ಥಂ ವಿಪ್ರದೇವೆ ದೇವೇಶು ಚ ಚ್ರತು ಚ ಸ್ಥಿತೇಶು ವಿಪ್ರಮುಖ್ಯಷ ಪ್ರಣಾಮಂ ಕೃತವಾನಿಹ ಅಲ್ಲಪ್ಪ ಗಂಗೆ ಮತ್ತು ಅನೇಕ ಜನ ಬ್ರಾಹ್ಮಣರು ಭಗವನ್ ಮೂರ್ತಿಗಳು ಹೀಗೆ ಎಷ್ಟೆಲ್ಲ ಇದೆ ಎಷ್ಟೆಲ್ಲ ವ್ರತಗಳೆಲ್ಲ ಇದೆ ಅಷ್ಟೆಲ್ಲ ಇದ್ದರೂ ಕೂಡ ನೀನು ಬಂದು ಈ ತುಳಸಿಯ ಒಂದು ಗಿಡಕ್ಕೇ ನಮಸ್ಕಾರ ಮಾಡ್ತಾ ಇದೆಯಲ್ಲ ಯಾಕೆ ಮಾಡ್ತಾ ಇದೆಯಾ ನನಗೆ ಆ ತುಳಸಿಯ ನಮಸ್ಕಾರವನ್ನು ಯಾಕೆ ಮಾಡ್ತಾ ಇದೆಯಾ ಅದರ ಫಲ ಏನು ಅದನ್ನು ನೀನು ತಿಳಿಸ್ಕೊಡು ಅಂತಂದು ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಯಾರು ಹರಿಮಯದ ಸುಮೇಧನಿಗೆ ಹೇಳ್ತಾ ಇದ್ದಾನೆ ಹೀಗೆ ಅವನು ಕೇಳ್ತಿದ್ದ ಹಾಗೆಯೇ ಆ ಸುಮೇಧ ಹೇಳ್ತಾ ಇದ್ದಾನೆ ಬಿಸಿಲು ತುಂಬ ಇದೆ ಬಾ ಇಲ್ಲೇ ಈ ವಟವೃಕ್ಷದ ಕೆಳಗಡೆ ಕೂತ್ಕೊಳ್ಳೋಣ ಅಂತಂದು ಹೇಳಿ ಆ ವಟ ವೃಕ್ಷದ ಮೂಲವನ್ನು ಆಶ್ರಯಿಸಿಕೊಂಡು ಇಬ್ಬರು ಕೂತ್ಕೊಳ್ತಾ ಇದ್ದಾರೆ ಸುಮೇಧ ಪ್ರಾರಂಭವನ್ನು ಮಾಡ್ತಾ ಇದ್ದಾನೆ ಹೇಗೆ ತುಳಸಿ ಹೇಗೆ ಹುಟ್ಟು ಬಂದ್ಲು ಅಂತಂದು ಹೇಳಿ ಆ ತುಳಸಿಯ ಪ್ರಕಾರವನ್ನು ನಿರೂಪಣೆ ಮಾಡ್ತಾ ಹೋಗ್ತಾ ಇದ್ದಾನೆ ಏನು ಅಂತಂದು ಹೇಳಿದರೆ ದೂರ್ವಾಸರ ಶಾಪ ಈ ದೂರ್ವಾಸರ ಶಾಪದಿಂದಾಗಿ ಈ ಪುರಂದರ ಪುರಂದರ ಅಂತ ಹೇಳಿದರೆ ಇಂದ್ರ ಇಂದ್ರನಿಗೆ ಇರತಕ್ಕಂತಹ ಹೆಸರು ಪುರಂದರ ಹೇಳಿ ಅವನು ಅವರ ಶಾಪದಿಂದಾಗಿ ಸಕಲ ಸಂಪತ್ತನ್ನು ಕೂಡ ಅವನು ಕಳ್ಕೊಳ್ತಾ ಇದ್ದಾನೆ ಹೀಗೆ ಅವನು ಮತ್ತೆ ಪಡ್ಕೋಬೇಕಲ್ಲ ಆ ಎಲ್ಲ ಸಂಪತ್ತನ್ನು ಅದಕ್ಕೆ ಈ ಸಮುದ್ರ ಮಥನ ಇದೆ ಅಂತಹ ಸಮುದ್ರ ಮಥನ ಉತ್ತಮವಾಗಿರ್ತಕ್ಕಂತಹ ಸಮುದ್ರ ಮಥನ ಭಗವಂತನೇ ಮಾಡಿಸ್ತಾ ಇದ್ದಾನೆ ಆ ಸಮುದ್ರ ಮಥನದಲ್ಲಿ ಅನೇಕ ವಿಧವಾಗಿರ್ತಕ್ಕಂತಹ ರತ್ನಗಳ ರಾಶಿ ಸಂಪತ್ತಿನ ರಾಶಿ ಇದರಲ್ಲಿ ನಿರೂಪಣೆಯನ್ನು ಮಾಡ್ತಾ ಯಾವ್ದ್ಯಾವುದು ಸಮುದ್ರ ಮತನ ಕಾಲದಲ್ಲಿ ಬಂದಿದ್ದು ಅಂತಂದು ಹೇಳಿದರೆ ಐರಾವತ ಕಲ್ಪವೃಕ್ಷ ಉಚ್ಚೈಶವಸು ಕೌಸ್ತುವ ಮೊದಲಾಗಿರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂತಹ ಪದಾರ್ಥಗಳು ಬರ್ತಾ ಇದೆ ಹೀಗೆ ಲಕ್ಷ್ಮೀದೇವಿಯ ಅವತಾರ ಆಗುತ್ತೆ ಭಗವಂತ ತಾನು ಧನ್ವಂತರಿ ರೂಪಿಯಿಂದಾಗಿ ಧನ್ವಂತರಿ ಎಂಬುವಂತಹ ರೂಪದಿಂದ ತಾನು ಅವತಾರವನ್ನು ಇದ್ದಾನೆ ಆ ಧನ್ವಂತರಿಯ ರೂಪವೇ ಒಂದು ವಿಶೇಷವಾಗಿರ್ತಕ್ಕಂತಹ ರೂ ರೂಪ ಕೈಯಲ್ಲಿ ಅಮೃತ ಕಲಶ ಇದೆ ಹೀಗೆ ಆ ರೂಪವನ್ನು ನೋಡಿದ್ರೇ ಮನಸ್ಸು ಹೋಗುತ್ತೆ ಹಾಗಿತ್ತು ಆ ರೂಪ ಆ ಆ ಸಂದರ್ಭದಲ್ಲಿ ಈ ಧನ್ವಂತರಿಯ ಅವತಾರ ಆದಾಗ ಭಗವಂತನ ಕಣ್ಣು ಆ ಕಣ್ಣಲ್ಲಿರ್ತಕ್ಕಂತಹ ಆನಂದ ಅಶ್ರು ಕಣ್ಣೀರು ಅಂತ ಹೇಳ್ತೀವಿ ಆದರೆ ಕಣ್ಣೀರಲ್ಲ ಅದು ಆನಂದಶ್ರು ಹೀಗೆ ಆ ಉತ್ತಮವಾಗಿರ್ತಕ್ಕ ಉತ್ತಮವಾಗಿರ್ತಕ್ಕಂತಹ ಆನಂದಾಶ್ರು ಅದು ಕೆಳಗಡೆ ಬೀಳ್ತಾ ಇದೆ ಯಾವಾಗ ಬಿತ್ತೋ ಆ ಪ್ರದೇಶದಲ್ಲಿ ಉತ್ಪನ್ನಲಾಗಿರ್ತಕ್ಕಂತಹವಳೆ ಈ ತುಳಸಿ ದೇವಿ ಹೇಗಿದ್ಲು ಅಂತಂದು ಹೇಳಿದ್ರೆ ಅದನ್ನು ಇಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ ಸರ್ವಲಕ್ಷಣ ಲಕ್ಷಣ ಸಂಪನ್ನ ಸರ್ವಾಭರಣಭೂಷಿತ ಹೇಗಿದ್ಲು ತುಳಸಿ ಅಂತಂದು ಹೇಳಿದರೆ ಎಲ್ಲ ಉತ್ತಮವಾಗಿರ್ತಕ್ಕಂತಹ ಲಕ್ಷಣದಿಂದಾಗಿ ಕೂಡಿಕೊಂಡು ಅನೇಕ ವಿಧವಾಗಿರ್ತಕ್ಕಂತಹ ಆಭರಣಗಳನ್ನು ಧಾರಣೆ ಮಾಡಿದ್ದಾಳೆ ಸುಂದರವಾಗಿರ್ತಕ್ಕಂತಹ ರೂಪ ಹೀಗೆ ಆ ತುಳಸೀ ದೇವಿ ಮತ್ತು ಲಕ್ಷ್ಮೀ ದೇವಿ ಇಬ್ಬರನ್ನೂ ಕೂಡ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿರ್ತಕ್ಕಂತಹ ದೇವಾನುದೇವತೆಗಳು ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಭಗವಂತ ತಾನು ಈ ತುಳಸಿಯನ್ನು ತಾನು ತನ್ನ ತೊಡೆ ಮೇಲೆ ಕೂಡಿಸ್ಕೊಳ್ತಾ ಇದ್ದಾನೆ ಯಾವಾಗ ನಡೆದಿದ್ದು ಅಂತಂದು ಹೇಳಿದ್ರೆ ಈ ದ್ವಾದಶಿಯ ದಿನ ನಾವು ಏನು ಕೇಳ್ತಾ ಇದ್ದೀವಿ ಈ ತುಳಸಿ ಲಗ್ನ ಆಗಿರ್ತಕ್ಕಂತಹ ದಿನವೇ ಇದು ಇಂತಹ ದಿನ ಭಗವಂತ ತಾನು ತುಳಸಿಯನ್ನು ಸ್ವೀಕಾರ ಮಾಡಿದ ಹೀಗೆ ಅಲ್ಲಿ ಅವರೆಲ್ಲರೂ ಕೂಡ ಸಮರ್ಪಣಾ ಭಾವ ಹೇಗಿತ್ತು ಅಂತಂದು ಹೇಳಿದರೆ ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೈರುತಾಂ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕೆ ಜಿಗೀರ್ಷಯ ಅಂತಂದು ಹೇಳಿ ಹೀಗೆ ಮಾಂಗಲ್ಯ ಧಾರಣೆಯನ್ನು ಮಾಡ್ತಾರಲ್ವ ಆ ಮಾಂಗಲ್ಯ ಧಾರಣೆಯನ್ನು ಮಾಡಬೇಕಾದ್ರೆ ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಹೇತುನ ಕಂಠೆ ಭದ್ನಾತಿ ಭಗವಾನ್ ಸರ್ವಲೋಕ ಹಿತಾಯವೈ ಹೀಗೆ ಭಗವಂತ ಎಲ್ಲರಿಗೂ ಕೂಡ ಸಮಸ್ತ ಲೋಕದಲ್ಲಿರತಕ್ಕಂಥ ಎಲ್ಲರಿಗೂ ಕೂಡ ಮಂಗಳ ಆಗಲಿ ಅನ್ನೋ ಒಂದು ಉದ್ದೇಶದಿಂದಾಗಿ ಈ ತುಳಸಿಯನ್ನು ತಾನು ಸ್ವೀಕಾರ ಮಾಡ್ತಾ ಇದ್ದಾನೆ ಹೀಗೆ ಇಷ್ಟೆಲ್ಲ ಕಥೆಯನ್ನು ಹೇಳ್ತಾ ಇದ್ದಾರೆ ಯಾರು ಸುಮೇಧ ಹರಿಮೇಧನಿಗೆ ಹೇಳ್ತಾ ಇದ್ದಾನೆ ಈ ಕತೆಯನ್ನು ಕೇಳಿದಾಗ ಅಲ್ಲೇ ಒಂದು ಆಕಾಶ ಮಾರ್ಗದಿಂದಾಗಿ ವಿಮಾನ ಬರ್ತಾ ಇದೆ ಆ ವಿಮಾನ ಇವರಿಬ್ಬರಿಗೂ ಕೂಡ ಹೆದರಿಕೆ ಆಗ್ತಾ ಇದೆ ಏನಿದು ಆಕಾಶ ಮಾರ್ಗದಲ್ಲಿ ಯಾವುದೋ ಒಂದು ವಿಮಾನ ಬರ್ತಾ ಇದೆಯಲ್ಲ ಅಂತಂದು ಹೇಳಿ ಇಬ್ಬರು ಎದ್ದು ಬಂದು ಈ ಬದಿಯಲ್ಲಿ ನಿಲ್ತಾರೆ ತಕ್ಷಣದಲ್ಲಿ ಅವ್ರ ಮುಂದೆ ಅವರು ಕೂತಿರ್ತಕ್ಕಂತಹ ವಟವೃಕ್ಷ ಮುರಿದು ಬಿತ್ತು ಯಾವಾಗ ಮುರಿದು ಬಿತ್ತೋ ಇವರಿಬ್ಬರಿಗೂ ಹೆದರಿಕೆ ಆಯಿತು ಅಲ್ಲಿಂದ ದಿವ್ಯ ತೇಜಸ್ಸು ಹೀಗೆ ಹೊಮ್ತಾ ಇದೆಯಂತೆ ಇಬ್ಬರು ಬರ್ತಾ ಇದ್ದಾರೆ ಆ ವಟವೃಕ್ಷದಿಂದ ಬಂದು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿರ್ತಕ್ಕಂಥವನು ಅವನು ಹೇಳ್ತಾ ಇದ್ದಾನೆ ಯುವ ಮೇವ ಪಿತಾಮಾತ ಆವಯೋಶ್ಚ ತಥಾಗುರು ಹೀಗೆ ನೀವೇ ನನಗೆ ತಂದೆ ನೀವೇ ನನಗೆ ತಾಯಿ ನೀವೇ ನನಗೆ ಗುರು ಅಂತಂದು ಹೇಳಿ ನೀವೇ ನನಗೆ ಬಂಧುಗಳು ಅಂತಂದೆಲ್ಲ ಹೇಳ್ತಾ ಇದ್ದಾರೆ ಇವರಿಬ್ಬರಿಗೂ ಕೂಡ ಭಯ ಆಗ್ತಾಯಿದೆ ನಾವು ಏನು ಮಾಡಿದ್ವಪ್ಪ ಅಂತಂದು ಹೇಳಿ ಹೀಗೆ ಅವರು ಕೇಳ್ತಾ ಇದ್ದಾರೆ ಯಾರು ನೀವು ಯಾ ಯಾಕೆ ಏನು ಮಾ ಏನು ಮಾಡತಾ ಇದ್ದೀರಾ ಅಂತಂದೆಲ್ಲ ಕೇಳಿದಾಗ ಅಲ್ಲಿ ಅವರಲ್ಲಿರ್ತಕ್ಕಂತಹ ಆ ವಟವೃಕ್ಷದಿಂದ ಬಂದಿರೋದರಲ್ಲಿ ಜ್ಯೇಷ್ಠನಾದವನು ಹೇಳ್ತಾ ಇದ್ದಾನೆ ಅವನು ಹೇಳ್ತಾ ಆಸ್ತಿಕೋ ನಾಮನಾಮತಃ ನನ್ನ ಹೆಸರು ಆಸ್ತಿಕಾ ಅಂತಂದೇಳಿ ನಾನು ಅಪ್ಸರೆಯರೊಟ್ಟಿಗೆ ಇಂದ್ರಲೋಕದಲ್ಲಿ ಇದ್ದೆ ಹೀಗೆ ಅವರೊಟ್ಟಿಗೆ ನಾನು ಈ ನಂದನ ಅಂತಂದು ಹೇಳಿ ಒಂದು ವನ ಇದೆ ಅವರೊಟ್ಟಿಗೆ ನಾನು ಆಟ ಆಡಬೇಕು ಅಂತಂದು ಹೇಳಿ ಕ್ರೀಡಾಸಕ್ತನಾಗಿ ನಾನು ಅಲ್ಲಿ ಬಂದಿದ್ದೆ ಅವರೊಟ್ಟಿಗೆ ಸ್ವಲ್ಪ ಕಾಲ ಕಳಿತಿರಬೇಕಾದ್ರೆ ಪಕ್ಕದಲ್ಲಿಯೇ ಲೋಮ ಶಾ ಎಂಬುವಂತಹ ಮುನಿಗಳು ತಪಸ್ಸಿಗೆ ಕೂತಿದ್ರು ಅವರ ಮುಂದೆ ಏನಾಯಿತು ಅಂತಂದು ಹೇಳಿದರೆ ಈ ಅಪ್ಸರಸೆಯರು ಓಡಬೇಕಾದ್ರೆ ಅವರು ಮುಟ್ಕೊಂಡಿರ್ತಕ್ಕಂತಹ ಹೂವು ಅವೆಲ್ಲವೂ ಕೂಡ ಅವ್ರ ಮುಂದೆ ಬಿತ್ತು ಅದರಿಂದ ಅವರು ತಪಸ್ಸಿಗೆ ಕೂತಿದ್ದಾಗ ಆ ತಪಸ್ಸಿಗೆ ಭಂಗ ಬಂತು ಹೀಗೆ ಆ ತಪಸ್ಸಿಗೆ ಭಂಗ ಬಂದಾಗ ಅವರು ತಕ್ಷಣ ಕೋಪದಿಂದಾಗಿ ಶಾಪವನ್ನು ಕೊಡ್ತಾ ಇದ್ದಾರೆ ಆದರೆ ವಾಸ್ತವಿಕವಾಗಿ ಈ ಲೋಮಶ ಮುನಿಗಳಿಗೆ ತಪೋಭಂಗ ಆಗಿದ್ದು ಯಾರಿಂದ ಹೆಣ್ಣು ಮಕ್ಕಳಿಂದ ಅಪ್ಸರಸೈರಿಂದ ಆದರೆ ಶಾಪ ಯಾರಿಗೆ ಈ ಆಸ್ತಿಕನಿಗೆ ಯಾಕೆ ಹಾಗಾಯಿತು ಅಂತಂದು ಹೇಳಿದರೆ ಅಲ್ಲಿ ಲೋಮಶ ಮುನಿಗಳು ಹೇಳ್ತಾರೆ ಅಲ್ಲಿ ಅವ್ರ ಮಾತು ಎಷ್ಟು ಸುಂದರವಾಗಿದೆ ಅಂತಂದು ಹೇಳಿದರೆ ಇವರಿಗೆ ಯಾಕೆ ನಾನು ಶಾಪ ಕೊಡಬೇಕು ಅಪ್ಸರಸೆಯರು ಯಾರು ಅವರು ಪರಾಧೀನರಾಗಿದ್ದಾರೆ ಈ ದೇವಗಣ ಏನಿದೆ ಅವರ ಮಾತನ್ನು ಕೇಳಬೇಕವರು ಆದರೆ ಅವ್ರ ತಪ್ಪು ಏನೂ ಇಲ್ಲ ಹಾಗಾಗಿ ಆದರೆ ಇದಕ್ಕೆ ಮುಖ್ಯ ಕಾರಣ ಯಾರಾದರೂ ಈಗ ಹಾಗಾಗಿ ಆ ಆಸ್ತಿಕ ಅವನು ಮುಖ್ಯ ಕಾರಣ ಹಾಗಾಗಿ ಅವನಿಗೆ ಇವನು ಶಾಪಕ್ಕೆ ಅರ್ಹನಾದವನು ಅಂತಂದು ಹೇಳಿ ಅವನಿಗೆ ಶಾಪವನ್ನು ಕೊಡ್ತಾ ಇದ್ದಾರೆ ಹೀಗೆ ಆ ಪ್ರಕಾರವಾಗಿ ಅವನು ಶಾಪಗ್ರಸ್ತನಾಗಿ ಈ ವಟವೃಕ್ಷದಲ್ಲಿ ಇದ್ದಾನೆ ಹಾಗಾಗಿ ಯಾವಾಗ ಅವರು ಅವನು ಕೇಳಿಕೊಳ್ತಾನೆ ಕೇಳಿಕೊಂಡಾಗ ಈ ಲೋಮಶ ಮುನಿಗಳೇ ಒಂದು ವರವನ್ನು ಕೂಡ ಕೊಟ್ಟಿರ್ತಾರೆ ತುಳಸಿಯ ಮಹಿಮೆಯನ್ನು ಯಾವಾಗ ನೀನು ಕೇಳ್ತೀಯ ಶಾಪ ಮುಕ್ತನಾಗ್ತೀಯಾ ಅಂತಂದು ಹೇಳಿ ಅವರು ಅನುಗ್ರಹವನ್ನು ಕೂಡ ಕೊಟ್ಟಿರ್ತಾರೆ ಹಾಗಾಗಿ ಈ ಪ್ರಕಾರವಾಗಿ ಹರಿಮೇದ ಸುಮೇಧ ಅವರಿಬ್ಬರೂ ಕೂಡ ಸಂಭಾಷಣೆಯಲ್ಲಿ ಸುಮೇಧ ತಾನು ತುಳಸಿಯ ಮಹಾತ್ಮೆಯನ್ನು ಹೇಳಿದ್ದಾನೆ ಹಾಗಾಗಿ ತುಳಸಿ ಸ್ಮರಣೆಯಿಂದಾಗಿ ಅವನು ಈ ಶಾಪದಿಂದಾಗಿ ಮುಕ್ತನಾದ ಇನ್ನೊಬ್ಬ ಯಾರು ಅಂತಂದು ಹೇಳಿದರೆ ಅವನು ಗುರುಗಳ ಸೇವೆಯನ್ನು ಮಾಡಿಕೊಂಡು ಇರ್ತಾನೆ ಗುರುಗಳ ಸೇವೆ ಮಾಡೋ ಸಂದರ್ಭದಲ್ಲಿ ಗುರುಗಳ ಮಾತನ್ನು ಕೇಳಿರಲ್ಲ ಅವನು ಗುರುಗಳ ಮಾತನ್ನು ಮೀರಿರ್ತಾನೆ ಹಾಗಾಗಿ ಗುರುಗಳ ಮಾತನ್ನು ಮೀರಿದ್ದಕ್ಕೆ ಗುರುಗಳ ಗುರುಗಳು ಶಾಪವನ್ನು ಕೊಟ್ಟಿರ್ತಾರೆ ಇವನಿಗೆ ನೀನು ಬ್ರಹ್ಮ ರಾಕ್ಷಸ ಆಗು ಅಂತಂದು ಹೇಳಿ ಹಾಗಾಗಿ ಅವನು ಈ ಬ್ರಹ್ಮ ರಾಕ್ಷಸನಾಗಿ ಈ ವಟವೃಕ್ಷದಲ್ಲಿ ಇದ್ದ ಹಾಗಾಗಿ ಇವರಿಬ್ಬರಿಗೂ ಕೂಡ ಯಾವಾಗ ಈ ತುಳಸಿಯ ಮಹಿಮೆಯ ಶ್ರವಣ ಆಯಿತೋ ಆವಾಗ ಎಲ್ಲ ಪಾಪಗಳಿಂದಾಗಿ ಅವರು ಮುಕ್ತರಾಗಿ ಅವರು ತಮ್ಮ ತಮ್ಮ ಲೋಕಕ್ಕೆ ಹೋಗ್ತಾ ಇದ್ದಾರೆ ಹಾಗಾಗಿ ಈ ಪ್ರಕಾರದಲ್ಲಿ ಏನಾಗ್ತಾ ಇದೆ ಇವರಿಬ್ಬರಿಗೂ ಕೂಡ ಹರಿಮೇದ ಸುಮೇಧರಿಗೆ ವರವನ್ನು ಕೊಟ್ಟು ಅವರು ತಮ್ಮ ತಮ್ಮ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಇಷ್ಟು ಬಹಳ ವೈಭವವಾಗಿರ್ತಕ್ಕಂಥದ್ದು ಈ ತುಳಸಿಯ ಮಹಿಮೆ ಹೀಗೆ ಇದು ಪುರಾಣದಲ್ಲಿ ಬಂದಿರತಕ್ಕಂತಹ ಕಥೆಗಳಾಯಿತು ಹಾಗಾಗಿ ಇನ್ನು ವ್ಯಾಸರಾಜರಿರ್ಬೋದು ಅವರ ಕಾಲದಲ್ಲಿರ್ತಕ್ಕಂತಹ ಹರಿದಾಸರುಗಳು ಅವರೂ ಕೂಡ ಈ ತುಳಸಿಯ ಬಗ್ಗೆ ವಿಶೇಷವಾಗಿರ್ತಕ್ಕಂಥದ್ದನ್ನೆಲ್ಲ ಹೇಳಿಕೊಟ್ಟಿದ್ದಾರೆ ಏನದು ಅಂತಂದು ಹೇಳಿದರೆ ವಿಜಯದಾಸರು ಕೂಡ ಅವರು ಪದ್ಯಗಳಲ್ಲಿ ತುಳಸಿಯ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ ಸ್ಥಾನವನ್ನು ಕೊಟ್ಟಿದ್ದಾರೆ ತುಳಸಿ ಸಕಲ ಸಾಧನಗಳಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನೋ ಹರಿಕೊಳ್ಳನೋ ಅಂತಂದು ಹೇಳಿ ಹೀಗೆ ಬಹಳ ಅವರ ತಮ್ಮ ಪದ್ಯಗಳಲ್ಲೂ ಕೂಡ ತುಳಸಿಯ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ ಮಹತ್ವವನ್ನು ಕೊಟ್ಟಿದ್ದಾರೆ ಇನ್ನು ತುಳಸಿಯ ಪೂಜೆ ತುಳಸಿ ನಾವು ದೇವರಿಗೆ ಅರ್ಪಣೆ ಮಾಡಬೇಕಾದ್ರೆ ತುಳಸಿ ಇಲ್ಲ ಅಂತಂದರೂ ಪರವಾಗಿಲ್ಲ ತುಳಸಿ ಕಾಷ್ಟವನ್ನಾದರೂ ಇಟ್ಕೋಬೇಕು ಅಂತಂದು ಹೇಳ್ತಾರೆ ತುಳಸಿ ಕಾಷ್ಟ ಇಲ್ವಾ ಹಾಗಾದರೆ ತುಳಸಿ ಪತ್ರ ಒಂದೇ ಒಂದು ದಳ ಸಿಕ್ಕಿದ್ರೂ ಕೂಡ ಸಾಕು ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿರಿ ಅಂತಂದು ಹೇಳಿ ಹೇಳ್ತಾರೆ ಪತ್ರ ಇಲ್ವಾ ಮೃತ್ತಿಕೆ ತುಳಸಿ ಮಣ್ಣು ಅದನ್ನಾದರೂ ನೀವು ಭಗವಂತನಿಗೆ ಸಮರ್ಪಣೆ ಮಾಡ್ಬೋದು ಯಾವುದೂ ಇಲ್ವಾ ಪತ್ರನೂ ಇಲ್ಲ ಕಾಷ್ಟನೂ ಇಲ್ಲ ಏನೂ ಇಲ್ವಾ ತುಳಸಿಯ ಸ್ಮರಣೆ ಮಾಡಿ ಸಾಕು ತುಳಸಿ ನಾವು ಸಕಲ ಸಾಧನಗಳಿದ್ದು ತುಳಸಿ ಇಲ್ಲದ ಪೂಜೆ ಅಂತಂದು ಹೇಳ್ತೀವಲ್ಲ ಎಲ್ಲವನ್ನ ಇಟ್ಕೊಂಡಿರ್ತೀವಿ ತುಳಸಿನೇ ಇಲ್ಲ ಅಂತಂದು ಹೇಳಿದ್ರೆ ಭಗವಂತ ಅದನ್ನು ಸ್ವೀಕಾರನೇ ಮಾಡೋದಿಲ್ಲ ಹಾಗಾಗಿ ಕಡೆಯ ಪಕ್ಷ ತುಳಸಿ ಸ್ಮರಣೆಯನ್ನಾದರೂ ಮಾಡಿರಿ ಪೂಜೆಯ ಕಾಲದಲ್ಲಿ ತುಳಸಿ ಸ್ಮರಣೆಯನ್ನು ಮಾಡಬೇಕು ಹೀಗೆ ಈ ಪ್ರಕಾರವಾಗಿ ತುಳಸಿ ತುಳಸಿಯಿಂದಾಗಿ ಭಗವಂತನ ಪೂಜೆಯನ್ನು ತಿಳಿಸ್ಕೊಟ್ಟಿದ್ದಾರೆ ಎಷ್ಟೋ ಜನ ಕೆಲವೊಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿರ್ತಾರೆ ಆದರೆ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅನ್ನೋದು ಕೂಡ ತಿಳ್ಕೋಬೇಕಾಗತ್ತೆ ನಿಷೇಧವೂ ಕೂಡ ಇದೆ ಈ ತುಳಸಿಯಲ್ಲಿ ಏನು ನಿಷೇಧ ಅಂತಂದು ಹೇಳಿದ್ರೆ ತುಳಸಿಯನ್ನು ಎಲ್ಲಿ ಬೆಳೆಸಬೇಕು ಎಲ್ಲೋ ಎಲ್ಲಿ ಬೆಳೆಸಬಾರ್ದು ಅಂತಂದು ಕೂಡ ಹೇಳ್ತಾರೆ ನದಿ ತೀರೆ ಶ್ಮಶಾನೆ ಚ ಸ್ವಗೃಹಸ್ಯ ದಕ್ಷಿಣೆ ತುಳಸಿ ರೋ ರೋಪಣಂ ಕೃತ್ವ ಯಾತಿ ಕರ್ತ ಯಮಾಲಯಂ ಏನಂತಂದು ಹೇಳಿದರೆ ನದಿ ತೀರದಲ್ಲಿ ತುಳಸಿ ಬೆಳಿಬಾರ್ದು ಇನ್ನು ಸ್ಮಶಾನದ ದೇಶದಲ್ಲಿಯೂ ಕೂಡ ಬೆಳಿಬಾರ್ದು ಅಂತ ಯಾಕೆ ನದಿ ತೀರದಲ್ಲಿ ಯಾಕೆ ಬೆಳಿಬಾರ್ದು ಅಂತಂದು ಹೇಳಿದರೆ ಈ ನದಿ ತೀರ ಅನೇಕ ಮಂದಿ ಓಡಾಡ್ತಾ ಇರ್ತಾರೆ ನೀರು ತೊಗೊಳ್ಳಿಕ್ಕೆ ಹೇಳಿ ಅಥವಾ ಈ ಪ್ರಾಣಿ ಪಕ್ಷಿಗಳು ಇವುಗಳು ಬಾಯಾರಿಕೆ ಆದಾಗ ಬಂದಿರುತ್ತೆ ಹಾಗಾಗಿ ಆ ತುಳಸಿಯ ಮೇಲೆ ಹೋಗೋದರಿಂದಾಗಿ ಆ ತುಳಸಿಗೆ ಹಾನಿಯಾಗತ್ತೆ ಆ ದೃಷ್ಟಿಯಿಂದ ನದಿ ತೀರಗಳಲ್ಲಿ ಈ ತುಳಸಿಯನ್ನು ಬೆಳೆಸಬಾರ್ದು ಸ್ಮಶಾನೇಚ ತುಳಸಿ ಬಹಳ ಪವಿತ್ರವಾಗಿರ್ತಕ್ಕಂತಹ ವಸ್ತು ಆ ವಸ್ತುವನ್ನು ಎಲ್ಲೆಲ್ಲೋ ಬೆಳೆಸಬಾರ್ದು ಆ ಸ್ಮಶಾನ ಅದು ಅಪವಿತ್ರ ಹಾಗಾಗಿ ಅಂತಹ ಪ್ರದೇಶಗಳಲ್ಲೂ ಕೂಡ ಬೆಳೆಸಬಾರ್ದು ಇನ್ನು ನಮ್ಮ ಮನೆಯ ದಕ್ಷಿಣ ಭಾಗದಲ್ಲಿ ಅಂದರೆ ದಕ್ಷಿಣ ದಿಕ್ಕು ಆ ದಕ್ಷಿಣ ದಿಕ್ಕಿನಲ್ಲೂ ಕೂಡ ಬೆಳೆಸಬಾರ್ದು ಅಂತಂದು ಹೇಳಿ ಆಯಿತಪ್ಪ ನಾವು ನಮಗೆ ಜಾಗನೇ ಇಲ್ಲ ನಮಗಿರೋ ಜಾಗ ಒಂದೇ ಒಂದು ದಕ್ಷಿಣ ದೇಶ ಅಲ್ಲಿ ನಾವು ಬೆಳೆಸ್ತೀವಿ ಏನಾಯಿತು ಈ ಪ್ರಶ್ನೆಯನ್ನು ಮಾಡಿದರೆ ಯಾತಿ ಕರ್ತ ಯಮಾಲಯಂ ಒಂದು ಪಕ್ಷದಲ್ಲಿ ಅವನು ಬೆಳೆಸ್ತಾನೆ ಅಂತ ಆದರೆ ಅವನು ಮೃತ್ಯುವನ್ನು ಹೊಂದಾನೆ ಇಷ್ಟು ನಿಷೇಧವನ್ನು ಹೇಳಿದ್ದಾರೆ ಹೀಗೆ ಇಷ್ಟೆಲ್ಲವನ್ನು ನಿರೂಪಣೆಯನ್ನು ಮಾಡ್ತಾ ತುಳಸಿಯಿಂದಾಗಿ ಲಾಭಗಳು ವಿಶೇಷವಾಗಿರ್ತಕ್ಕಂತಹ ಲಾಭವನ್ನು ಕೂಡ ಈ ತುಳಸಿಯ ಮಹಿಮೆಯಲ್ಲಿ ತಿಳು ತಿಳಿಸ್ಕೊಡ್ತಾ ಇದ್ದಾರೆ ಏನಂತಂದು ಹೇಳಿದರೆ ಪುಷ್ಕರ ಧ್ಯಾನಿ ತೀರ್ಥಾನಿ ಗಂಗಾದ್ಯ ಸರಿತಸ್ಥದ ವಾಸುದೇವಾದಯೋ ದೇವಾಹ ವಸಂತಿ ತುಳಸಿ ವನೆ ಈ ತುಳಸಿಯ ವನದಲ್ಲಿ ಯಾರ್ಯಾರಿರ್ತಾರೆ ಅಂತಂದು ಹೇಳಿದ್ರೆ ಧ್ಯಾನಿ ತೀರ್ಥಾನಿ ನಾವು ಈ ಹೀದ್ ಹಿಂದೆ ನಿರೂಪಣೆ ಮಾಡಿದ ಹಾಗೆ ಗಂಗಾದಿ ಸಕಲ ತೀರ್ಥಗಳು ಕೂಡ ಈ ತುಳಸಿಯ ವನದಲ್ಲಿ ನೆಲೆಸಿರುತ್ತೆ ಇನ್ನು ವಾಸುದೇವಾದಯೋ ದೇವಾಹ ದೇವತೆ ಗಣಗಳು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಅಲ್ಲಿ ಬಂದು ನೆಲೆಸಿರ್ತಾರಂತೆ ಹೀಗೆ ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಾಗ್ರೆ ಸರ್ವವೇದಾಶ್ಚ ತುಳಸೀತ್ವಾಂ ನಮಾಮ್ಯಹಂ ತುಳಸಿಗೆ ನಮಸ್ಕಾರವನ್ನು ಮಾಡಬೇಕಾದ್ರೆ ಇದರ ಸ್ಮರಣೆಯನ್ನು ತಂದ್ಕೋಬೇಕು ಮೂಲದಲ್ಲಿ ತುಳಸಿಯ ಮೂಲದಲ್ಲಿ ಬುಡದಲ್ಲಿ ಸರ್ವತೀರ್ಥಾನಿ ಎಲ್ಲ ತೀರ್ಥಗಳು ಕೂಡ ಇರುತ್ತೆ ಎನ್ಮಧ್ಯೆ ಸರ್ವದೇವತಾ ತುಳಸಿಯ ಕಾಂಡಭಾಗ ಮಧ್ಯಭಾಗದಲ್ಲಿ ಎಲ್ಲ ಸಕಲ ದೇವತೆಗಳು ಕೂಡ ನೆಲೆಸಿರ್ತಾರೆ ಯದಾಗ್ರೆ ಸರ್ವವೇದಾಶ್ಚ ತುಳಸಿಯ ಪತ್ರ ಬಿಡ್ತಕ್ಕಂತಹ ಅಗ್ರಭಾಗದಲ್ಲಿ ಸಕಲ ವೇದಗಳು ಕೂಡ ಅಲ್ಲೇ ಇರುತ್ತೆ ಹಾಗಾಗಿ ಪ್ರತಿನಿತ್ಯವೂ ಕೂಡ ಈ ಶ್ಲೋಕವನ್ನು ನಾವು ಸ್ಮರಣೆಯನ್ನು ಮಾಡ್ಕೋಬೇಕು ಶ್ಲೋಕ ಹೇಳಬೇಕಾದ್ರೆ ಈ ಅರ್ಥಾನುಸಂಧಾನ ನಮಗಾಗಬೇಕು ಹಾಗಾಗಿ ಅಂತಹ ತುಳಸಿಗೆ ನಮಸ್ಕಾರ ಅಂತಂದು ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ ಮಧ್ವಾಂತರ್ಗತ ಶ್ರೀ ವೇದವ್ಯಾಸಾತ್ಮಕ ಶ್ರೀಕೃಷ್ಣಾರ್ಪಿತ ಮಸ್ತು